ಹಾಯ್ ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಅಂತ ಇದೆ ಏನಂದರೆ, ಫಸ್ಟ್ ಮತ್ತು ಸೆಕೆಂಡ್ ಸೆಮ್ ಎಕ್ಸಾಮಿನೇಷನ್ ಬಾಕಿ ಇದೆ, ಅದು ನಾಳೆಯಿಂದ ಎಕ್ಸಾಮಿನೇಷನ್ ಬರ್ತಾ ಇದೆ. ಫಸ್ಟ್ ಮತ್ತು ಸೆಕೆಂಡ್ ಸೆಮ್ ಎಕ್ಸಾಮಿನೇಷನು, ಅದು ಬ್ಯಾಕ್ಲಾಗ್ ಎಕ್ಸಾಮಿನೇಷನ್ ಪೇಪರು, ಅದು ಓಪನ್ ಚಾಯ್ಸ್ ಇರುತ್ತಾ ಇಲ್ಲವೋ ಅಂತ ನಿಮಗೆ ಡೌಟ್ ಇರುತ್ತೆ. ಇದ್ರ ಬಗ್ಗೆ ನಾನು ಕ್ಲಾರಿಫಿಕೇಶನ್ ಕೊಡೋಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಮತ್ತು ಮನೆ ವಿಟಿಯು ಇವ್ಯಾಲೇಟರ್ ಕೂಡ ಇದ್ರ ಬಗ್ಗೆ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ. ಓಪನ್ ಚಾಯ್ಸ್ ಇರುತ್ತಾ ಇಲ್ಲವೋ ಏನು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಬಗ್ಗೆ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡೋದನ್ನ ಮರಿಬೇಡಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲು ನೋಡೋ, ನಿಮಗೆ ಗೊತ್ತಿರೋದಕ್ಕೆ ವಿಟಿಯವರು ಆಲ್ರೆಡಿ ಸರ್ಕ್ಯುಲರ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಓಪನ್ ಚಾಯ್ಸು ಫಾರ್ ಬ್ಯಾಕ್ಲಾಗ್ ಎಕ್ಸಾಮಿನೇಷನ್ ಆರ್ ಎಸ್ ಬೇಡ್ಸ್ಗಳಿಗೆ ಓಪನ್ ಚಾಯ್ಸನ್ನು ಕೊಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ವಿಟಿಯು ಫಸ್ಟ್ ಮತ್ತು ಸೆಕೆಂಡ್ ಸೆಮ್ ಎಕ್ಸಾಮಿನೇಷನ್ ಮಾಮೂಲಿ ಓಪನ್ ಚಾಯ್ಸ್ ಥರ ಇರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಪರ್ ಮಾಡೋ ಒನ್ ಮಾಡಲ್ಲ, ನೀವು ಯಾವ ಟೋಟಲ್ ಔಟ್ ಆಫ್ 10 ಕ್ವೆಶನ್ಸಲ್ಲ ನೀವು ಎನಿ ಕ್ವೆಶನ್ಸ್ನ ಬರಿಬೋದು. ಒನ್ ಮಾಡಲಲ್ಲಿ ಯು ಕ್ಯಾನ್ ಏಬಲ್ ಟು ಅಟೆಂಡ್ ಔಟ್ ಆಫ್ ಟೂ ಎರಡಕ್ಕೆ ಎರಡು ನೀವು ಅಟೆಂಡ್ ಮಾಡ್ಬೋದು ಒಂದು ಮಾಡಲಲ್ಲಿ. ನೆಕ್ಸ್ಟ್ ನೀವು ಟೋಟಲ್ ಫೈವ್ ಮಾಡಲ್ ಟೋಟಲ್ 10 ಕ್ವೆಶನ್ ಇರ್ತವೆ. 10 ಕ್ವೆಶನಲ್ಲಿ ನಿಮ್ಗೆ ಎಷ್ಟಾರು ಮಾಡ್ಬೋದು. ಅಟ್ಲೀಸ್ಟ್ ನೀವು 3 ಮಾಡಲ್ ಓದ್ಕೊಂಡ್ರೆ ನೀವು ಔಟ್ ಆಫ್ ಹಂಡ್ರೆಡ್ ಈಸಿಯಾಗಿ ತೆಗಿಬೋದು. 3 ಮಾಡಲ್ ನೆಂಟ ಓದ್ಕೊಂಡ್ರೆ ಇದು ಮುಂದೆ ಓಪನ್ ಚಾಯ್ಸ್, ನಿಮ್ಗೆ ಓಪನ್ ಚಾಯ್ಸ್ ಗೊತ್ತಿರುತ್ತೆ. ಇದೇ ಥರ ಇದು ಫಸ್ಟ್ ಮತ್ತು ಸೆಕೆಂಡ್ ಸೆಮ್ ಎಕ್ಸಾಮಿನೇಷನ್ಗೆ ಅಪ್ಲಿಕೇಬಲ್ ಆಗುತ್ತೆ. ಇದು ಬಂದ್ಬಿಟ್ಟು ಎಲ್ಲ ಅಪ್ಲಿಕೇಬಲ್ ಆಗುತ್ತೆ ಫಸ್ಟ್ ಮತ್ತು ಸೆಕೆಂಡ್ ಸೆಮ್ಗೆ. ಆದರೆ ಇದು ಲ್ಯಾಬಿಗೆ ಅಪ್ಲಿಕೇಬಲ್ ಆಗಲ್ಲ, ಇನ್ನು ಮೇನ್ಲಿ ಥಿಯರಿ ಸಬ್ಜೆಕ್ಟ್ಗಳಿಗೆ ಏನೇನಿದೆ, ಥಿಯರಿ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಗಳು ಏನಿದೆ ಅವ್ರಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಲ್ಯಾಬ್ ಪ್ರಾಕ್ಟಿಕಲ್ ಲ್ಯಾಬ್ಗಳಿಗೆ ನಿಮ್ಮದು ಓಪನ್ ಚಾಯ್ಸು ಅಪ್ಲಿಕೇಬಲ್ ಆಗಲ್ಲ ಅಂತ ಪ್ರಶ್ನೆ ನೋಡಿದ್ದಾರೆ. ಇದ್ರ ಬಗ್ಗೆ ವಿಟಿಯು ವಿದ್ಯಾರ್ಥಿಗಳಿಗೆ ಕ್ಲಾರಿಫಿಕೇಶನ್ ಸಿಗ್ತಾ ಅನ್ಕೋತೀನಿ. ನಾಳೆ ಎಕ್ಸಾಮ್ ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳಿಗೆ.